ಹಲೋ, ನಮಸ್ಕಾರ. ನಾನು ಡಾಕ್ಟರ್ ಸುಖಶಾಂತ್ ಪದ್ಮಶಾಲಿ ಅಂತ. ಬೇಸಿಕಲಿ ನಾವು ಲೇಸರ್ ಸರ್ಜರೀಸ್ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಮಾಡುವಂಥ ಸರ್ಜರಿ ಲೇಸರ್ನಿಂದ ಅಂದರೆ ಪೈಲ್ಸ್, ಫಿಜರ್ ಮತ್ತು ಫಿಶ್ಯುಲಾ, ಪೈಲೋನಿಡಲ್ ಸೈನಸ್. ಮೊದಲನೇದಾಗಿ ನಾವು ತಿಳಿದುಕೊಳ್ಳೋದೇನೆಂದರೆ ಪೈಲ್ಸ್ ಅಂದರೇನು, ಫಿಜರ್ ಅಂದರೇನು, ಫಿಶ್ಯುಲಾ ಎಂದರೇನು. ಸಾಮಾನ್ಯವಾಗಿ ಎಲ್ಲರೂ ಕರೆಯುವಂಥ ಹೆಸರು ಏನೆಂದರೆ ಮೂಲವ್ಯಾಧಿ ಅಂತ. ಮೂಲವ್ಯಾಧಿ ಅಂದರೆ ಒಂದೇ ರೋಗ ಅಲ್ಲ, ಇದರಲ್ಲಿ ಬಹಳ ಥರ ಡಿಫ್ರೆಂಟ್ ವೆರೈಟೀಸ್ ಆಗಿ ಇರುತ್ತೆ. ಓಕೆ, ಮೊದಲನೇದಾಗಿ ನಾವು ಪೈಲ್ಸ್ ಅಂದರೆ ಏನು. ಪೈಲ್ಸ್ ಅಂದರೆ ಗುದಮಾರ್ಗ ಅಥವಾ ಗುದನಾಳದಲ್ಲಿ ರಕ್ತನಾಳಗಳು ಕೂತ್ಕೊಳ್ಳೋದು. ಇದು ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಹೇಳಬೇಕಾಗಂದರೆ ವೇನ್ಸ್ನ, ಬ್ಲಡ್ ವೆಸಲ್ಸ್ನ ಡೈಲೇಟ್ ಆಗೋದು, ಅದನ್ನು ಪೈಲ್ಸ್ ಅಂತೀವಿ. ಈಗ ನಮ್ಮ ಹತ್ರ ಒಂದು ಚಿಕ್ಕದಾಗಿ ಒಂದು ಡೆಮೋ ಪೀಸ್ ಇದೆ. ಇದು ನಮ್ಮ ಗುದಮಾರ್ಗ. ಈ ಗುದಮಾರ್ಗ ಒಳಗಡೆ ರಕ್ತನಾಳಗಳು ಇರುತ್ತೆ. ಈ ಥರ ಗುದಮಾರ್ಗದ ಒಳಗಡೆ ರಕ್ತನಾಳಗಳು ಇರುತ್ತೆ. ಈ ರಕ್ತನಾಳಗಳು ಊದ್ಕೊಳ್ಳೋದನ್ನ ನಾವು ಪೈಲ್ಸ್ ಅಂತೀವಿ. ಫಿಜರ್ ಅಂದರೆ ಗುದಮಾರ್ಗ ಅಥವಾ ಗುದನಾಳದಲ್ಲಿ ಗಾಯ ಆಗೋದು ಅಥವಾ ಅಲ್ಸರ್ ಆಗೋದು, ಹುಣ್ಣು ಬೀಳೋದು, ಅದನ್ನು ಫಿಜರ್ ಅಂತೀವಿ. ಅದನ್ನು ಇದರಲ್ಲಿ ನೋಡೋದಾದರೆ ಇಲ್ಲಿ ಗುದಮಾರ್ಗ ಒಳಗಡೆ ಸ್ವಲ್ಪ ಚರ್ಮದ ಮೇಲೆ ಈ ಥರ ಚಿಕ್ಕದಾಗಿ ಒಂದು ಅಲ್ಸರ್ ಅಥವಾ ಗಾಯನ ಆಗೋದು, ಅದನ್ನು ನಾವು ಫಿಜರ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಫಿಶ್ಯುಲಾ ಅಂದರೆ ಏನು. ಫಿಶ್ಯುಲಾ ಅಂದರೆ ಗುದಮಾರ್ಗ ಒಳಗಡೆ ಒಂದು ಚಿಕ್ಕದಾಗಿ ಓಪನಿಂಗ್ ಆಗೋದು, ಹಾಗೆ ಗುದಮಾರ್ಗ ಹೊರಗಡೆಯೂ ಮತ್ತು ಅಂದರೆ ಚರ್ಮದ ಮೇಲೆ ಒಂದು ಚಿಕ್ಕದಾಗಿ ಓಪನಿಂಗ್ ಆಗೋದು. ಅವೆರಡು ಓಪನಿಂಗ್ ಒಂದು ಕಮ್ಯುನಿಕೇಷನ್ ಡೆವಲಪ್ ಆಗೋದು, ಅದನ್ನು ನಾವು ಫಿಶ್ಯುಲಾ ಅಂತೀವಿ. ಹೇಗಂದರೆ ಇದು ಗುದಮಾರ್ಗದ ಒಳಗಡೆ ಭಾಗ, ರೈಟ್. ಇಲ್ಲಿ ಸಣ್ಣದಾಗಿ ಒಂದು ಓಪನಿಂಗ್ ಆಗೋದು, ಹಾಗೆ ಇದು ಗುದಮಾರ್ಗದ ಹೊರಗಡೆ ಚರ್ಮ, ಇಲ್ಲೊಂದು ಓಪನಿಂಗ್ ಆಗೋದು. ಇವೆರಡು ಕಮ್ಯುನಿಕೇಷನ್, ಆ ಕಡೆಯಿಂದ ಈ ಕಡೆ ಒಳಗಡೆಯಿಂದ ಹೊರಗಡೆ ಕಮ್ಯುನಿಕೇಷನ್ ಆಗುವುದನ್ನು ನಾವು ಫಿಶ್ಯುಲಾ ಅಂತೀವಿ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇದರ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ನೀವು ಕೆಳಗಿನ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಇನ್ ಪರ್ಸನ್ ಆಗಿ ಬಂದು ನಮ್ಮ ಕ್ಲಿನಿಕ್ಗೆ ಭೇಟಿ ನೀಡಬಹುದು. ಧನ್ಯವಾದಗಳು.